ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಹಿಂದಿನ ಮೂರು ವೀಡಿಯೋಗಳಲ್ಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಹಾಗೆ ಎಕ್ಸ್ಟ್ರಾಕ್ಷನ್ ಇದ್ರ ಬಗ್ಗೆ ನೋಡಿದ್ವಿ. ಇವತ್ತು ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕೊನೆಯ ಒಂದೆರಡು ಕಾನ್ಸೆಪ್ಟ್ಗಳು, ರಿಫೈನಿಂಗ್, ಕರೋಷನ್ ಮತ್ತು ಪ್ರಿವೆಂಟಿವ್ ಮೆಷರ್ಸ್ ಆಫ್ ಕರೋಷನ್, ಇದ್ರ ಬಗ್ಗೆ ನೋಡೋಣ. ಸೊ ಹಿಂದಿನ ತರಗತಿಯಲ್ಲಿ ನಾವು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ನ ಹೇಳಿದಾಗ, ಸೊ ಮೆಟಲ್ಸ್ಗಳಲ್ಲಿ ಅವುಗಳ ರಿಯಾಕ್ಟಿವಿಟಿ ಸೀರೀಸ್ಗೆ ತಕ್ಕ ಹಾಗೆ, ಅಂದರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಷನ್, ಇದಕ್ಕೆ ತಕ್ಕ ಹಾಗೆ ನಾವು ಮೆಟಲ್ಸ್ನ ಏನು ಮಾಡಿದ್ವಿ, ಮೂರು ರೀತಿಯಾಗಿ ಕ್ಲಾಸಿಫೈ ಮಾಡಿದ್ವಿ ಅಲ್ವಾ. ಟಾಪಲ್ಲಿರುವಂಥದ್ದನ್ನು ಹೈಯೆಸ್ಟ್ ರಿಯಾಕ್ಟಿವ್ ಮೆಟಲ್ ಅಂತ, ಸೊ ಮಿಡಲಲ್ಲಿ ಬರುವಂಥ ಲೈಕ್ ಜಿಂಕ್, ಐರನ್, ಲೆಡ್ ಇವುಗಳನ್ನು ಆ್ಯವರೇಜ್ ಅಥವಾ ಮೀಡಿಯಂ ರಿಯಾಕ್ಟಿವ್ ಅಂತ, ಹಾಗೆ ಕೊನೆಯ ಪ್ಲೇಸಲ್ಲಿ ಬರುವಂಥ ಅಂದರೆ ಲಾಸ್ಟಲ್ಲಿರುವಂಥದ್ದನ್ನು ನಾವು ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಅಂಥೇಳಿ ಕ್ಯಾಟಗರೈಸ್ ಮಾಡಿ ಅದ್ರ ಪ್ರಕಾರ ಅವುಗಳನ್ನು ಎಕ್ಸ್ಟ್ರಾಕ್ಷನ್ ಯಾವ ರೀತಿ ಅಥವಾ ಯಾವ ಮೆಥಡನ್ನು ಯೂಸ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಅಂಥೇಳಿ ನೋಡಿದ್ವಿ. ಸೊ ಅದರಲ್ಲಿ ಲೀಸ್ಟ್ ರಿಯಾಕ್ಟಿವ್ ಅಂದರೆ ಕೆಳಗಡೆಯಿಂದ ತೊಗೊಂಡಾಗ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಅಂತ ತೊಗೊಂಡಾಗ ವೆರಿ ಸಿಂಪಲ್ ಹೀಟಿಂಗ್ ಮತ್ತು ರಿಡಕ್ಷನ್ ಮೆಥಡನ್ನು ಯೂಸ್ ಮಾಡಿದ್ವಿ. ಹಾಗೆ ಆ್ಯವರೇಜ್ ಅಥವಾ ಮೀಡಿಯಂ ರಿಯಾಕ್ಟಿವ್ ಮೆಟಲ್ಸ್ಗಳನ್ನು ನಾವು ಅದರಲ್ಲಿ ಆ ಒಂದು ಆ್ಯವರೇಜ್ ಮತ್ತು ಮೀಡಿಯಂ ರಿಯಾಕ್ಟಿವ್ ಮೆಟಲ್ ಕೆಲವೊಮ್ಮೆ ಕಾರ್ಬೋನೇಟ್ಸ್ ಜೊತೆ ಮಿಕ್ಸ್ ಆಗಿರ್ಬೋದು ಅಥವಾ ಸಲ್ಫೈಡ್ಸ್ ಜೊತೆ ಮಿಕ್ಸ್ ಆದಾಗ ಯಾವ ಮೆಥಡನ್ನು ಯೂಸ್ ಮಾಡ್ತಿದ್ವಿ, ಲೈಕ್ ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಮೆಥಡನ್ನು ಫಾಲೋ ಮಾಡಿದ್ವಿ. ನೆಕ್ಸ್ಟ್ ರಿಡಕ್ಷನ್ ಮಾಡಿಬಿಟ್ಟು ಅವುಗಳನ್ನು ಶುದ್ಧ ಮಾಡ್ತಿದ್ವಿ. ಹಾಗೆಯೇ ಹೈಯೆಸ್ಟ್ ರಿಯಾಕ್ಟಿವಿಟಿ ಇರೋದನ್ನು ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಮೆಥಡನ್ನು ಫಾಲೋ ಮಾಡಿ ಅದನ್ನು ಶುದ್ಧ ಮಾಡ್ತೀವಿ ಅಂತ ಹೇಳಿ ಓದಿದ್ವಿ. ಸೊ ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಮೆಥಡನ್ನು ಕೂಡ ಹೇಳಿದ್ವಿ, ಅಂದರೆ ರಿಡಕ್ಷನ್ಗೆ ಆಕ್ಸಿಜನ್ ಅಲ್ಲದೆ ನಾವು ಕಾರ್ಬನ್ನನ್ನು ಏನಾಗಿ ರಿಡಕ್ಟಿವ್ ಅಥವಾ ರಿಡಕ್ಷನ್ ಏಜೆಂಟ್ ಆಗಿ ಯೂಸ್ ಮಾಡ್ತಿದ್ವಿ, ರೆಡ್ಯೂಸಿಂಗ್ ಏಜೆಂಟ್ ಆಗಿ ಕಾರ್ಬನ್ ಅಥವಾ ಕೋಕನ್ನು ಯೂಸ್ ಮಾಡ್ತಾ ಇದ್ವಿ. ಸೊ ಅಷ್ಟಲ್ಲದೆ ಕೆಲವೊಮ್ಮೆ ಈ ಹೈಯೆಸ್ಟ್ ರಿಯಾಕ್ಟಿವ್ ಎಲಿಮೆಂಟಲ್ಲಿ ಬರುವಂತಹ ಮ್ಯಾಂಗನೀಸ್ ಸಪೋಸ್ ಆಕ್ಸಿಜನ್ ಜೊತೆಗೆ ಮಿಕ್ಸ್ ಆದಾಗ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ವಿ, ಡಿಸ್ಪ್ಲೇಸ್ಮೆಂಟ್ ಅನ್ನೋ ಟೆಕ್ನಾಲಜಿಯನ್ನು, ಅಂದರೆ ಅಲ್ಯೂಮಿನಿಯಂನ ಬಳಸ್ಕೊಂಡು ನಾವಲ್ಲಿ ಡಿಸ್ಪ್ಲೇಸ್ಮೆಂಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಲ್ಲಿ ಅದನ್ನು ಶುದ್ಧ ಮಾಡ್ತಾ ಇದ್ವಿ. ಸೊ ಈ ಒಂದು ಶುದ್ಧೀಕರಣದ ಸಂದರ್ಭದಲ್ಲಿ ಹೆಚ್ಚಿನ ಅಮೌಂಟ್ ಆಫ್ ಹೀಟ್ ಲಿಬ್ರೇಷನ್ ಆಗ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಏನಂತ ಕರೀತಾರೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆನಂತರ ಈ ಒಂದು ಟೆಕ್ನಾಲಜಿಯನ್ನು ನಾವೆಲ್ಲಿ ಯೂಸ್ ಮಾಡಿದ್ವಿ, ಐರನ್ನನ್ನು Fe2O3 ಐರನ್ನನ್ನು ಅಲ್ಯೂಮಿನಿಯಂ ಜೊತೆಗೆ ಸೇರಿಸಿ ರಿಯಾಕ್ಷನ್ ಮಾಡುವಾಗ ಅಲ್ಲೇನಾಗ್ತಾ ಇತ್ತು, ಐರನ್ ಸಪ್ರೇಟ್ ಆಗ್ತಾ ಇತ್ತು ಬಟ್ ಮೋಲ್ಟನ್ ಐರನ್ ಸಿಗ್ತಾ ಇತ್ತು. ಸೊ ಆ ಮೋಲ್ಟನ್ ಐರನನ್ನು ನಾವು ಈ ಮೆಷಿನರಿ ಪಾರ್ಟ್ಸ್ ಬ್ರೇಕ್ ಆದಾಗ ಅಥವಾ ರೈಲ್ವೆ ಟ್ರ್ಯಾಕ್ಸ್ಗಳು ಬ್ರೇಕ್ ಆದಾಗ ಅವುಗಳನ್ನು ಸರಿ ಮಾಡಲಿಕ್ಕೆ ಆ ಒಂದು ಐರನನ್ನು ಬಳಸ್ಕೊತಾ ಇದ್ವಿ ನಾವು, ಮೋಲ್ಟನ್ ಐರನನ್ನು ಈ ಒಂದು ಡಿಸ್ಪ್ಲೇಸ್ಮೆಂಟ್ ಪ್ರೋಸೆಸ್ಸಿಂದ ಪಡೆದುಕೊಂಡು ಬಳಸ್ಕೊತಾ ಇದ್ವಿ. ಸೊ ಆ ರಿಯಾಕ್ಷನ್ಗೆ ಏನಂತ ಕರಿತೀವಿ, ಥರ್ಮಿಟ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ ಅಂಥೇಳಿ ನಾವು ಹಿಂದಿನ ತರಗತಿಯಲ್ಲಿ ಓದಿದ್ವಿ ಅಲ್ವಾ. ಓಕೆ, ಸೊ ಇವತ್ತು ನೋಡುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ರಿಫೈನಿಂಗ್ ಆಫ್ ಮೆಟಲ್ಸ್. ಸೊ ರಿಫೈನಿಂಗ್ ಅಂದರೆ ಏನು, ಈಗ ಆಲ್ರೆಡಿ ನಾನು ಮೆಥಡ್ಸ್ಗಳನ್ನು ಹೇಳಿದ್ದೆ, ಆಕ್ಸಿಡೇಷನ್ ಇರ್ಬೋದು, ರಿಡಕ್ಷನ್ ಇರ್ಬೋದು, ಕ್ಯಾಲ್ಸಿನೇಷನ್, ರೋಸ್ಟಿಂಗ್. ಸೊ ಈ ಎಲ್ಲ ಮೆಥಡಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಬಟ್ ಇನ್ ಆಲ್ ದೀಸ್ ಮೆಥಡ್ಸ್ ವಿ ಆರ್ ನಾಟ್ ಗೆಟ್ಟಿಂಗ್ 100% ಪ್ಯೂರ್ ಫಾರ್ಮ್ ಆಫ್ ಎ ಮೆಟಲ್ಸ್. ಅಂದರೆ ಅವುಗಳಲ್ಲಿ ಎಷ್ಟೇ ನೀವು ಮೆಥಡಾಲಜಿಯನ್ನು ಯೂಸ್ ಮಾಡಿ ಶುದ್ಧ ಮಾಡಿದ್ರೂ ಕೂಡ ನಮಗೆ 100% ಪ್ಯೂರ್ ಮೆಟಲ್ಸ್ ನಮಗೆ ಸಿಗ್ತಾ ಇಲ್ಲ. ಸೊ ಆ 100% ಪ್ಯೂರ್ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾವು ಯಾವ ಮೆಥಡು, ರಿಫೈನಿಂಗ್ ಮೆಟಲ್ಸ್ ಅಂದರೆ ಅಲ್ಲಿ ಮತ್ತೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ. ಆ ಒಂದು ಟೆಕ್ನಾಲಜಿನೇ ಯಾವುದು, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮೆಥಡನ್ನು ಯೂಸ್ ಮಾಡ್ತೀವಿ. ಆಯಿತಾ, ಸೊ ಆ ಮೆಥಡನ್ನು ಏನಂತೀವಿ, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಡ್ರಾಯಿಂಗ್ ಇದೆ, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಂತ ಹೇಳಿದೆ. ಅಂದರೆ ಕಾಪರ್ ಇರ್ಬೋದು ಅಥವಾ ಸಿಲ್ವರ್ ಇರ್ಬೋದು ಅಥವಾ ಐರನ್ ಇರ್ಬೋದು, ಹೀಗೆ ಬೇರೆ ಬೇರೆ ಮೆಟಲ್ಸ್ಗಳನ್ನು ಈ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತಕ್ಕಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಏನು ಮಾಡ್ತೀವಿ, ನಾವು ಶುದ್ಧ ಮಾಡ್ತೀವಿ. ಹಾಗಾದರೆ ಇಲ್ಲಿ ಏನನ್ನು ಯಾವ ಮೆಥಡನ್ನು ಯೂಸ್ ಮಾಡ್ತಾ ಇದ್ದಾರೆ, ವಾಟ್ ಎಕ್ಸಾಕ್ಟ್ಲಿ ದ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂಥೇಳಿ. ಸೊ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ಸೊ ಎರಡು ಗ್ರಾಫೈಟ್ ರಾಡ್ಗಳನ್ನು ಫಿಕ್ಸ್ ಮಾಡಿರ್ತಾರೆ. ಓಕೆ, ಸೊ ಅದನ್ನು ಕನೆಕ್ಟ್ ಮಾಡಿರ್ತಾರೆ ಯಾವುದಕ್ಕೆ, ದೆನ್ ಬ್ಯಾಟ್ರಿ ಆ್ಯಂಡ್ ಒನ್ ಪ್ಲಗ್ ಕೀ ಇರುತ್ತೆ. ಓಕೆ, ಸೊ ಒನ್ ಸೈಡ್ ಪ್ಲಸ್ ಆ್ಯಂಡ್ ಒನ್ ಸೈಡ್ ಮೈನಸ್ ಅಂತ ಹೇಳಿ ತೊಗೊತೀವಿ, ದಟ್ ಈಸ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಓಕೆ, ಸೊ ಮೈನಸ್ ಕ್ಯಾಥೋಡ್ ಆ್ಯಂಡ್ ಇಟ್ ಈಸ್ ಪ್ಲಸ್ ಆ್ಯನೋಡ್. ಓಕೆ, ಸೊ ಇಲ್ಲಿ ಇದು ದಿಸ್ ಈಸ್ ಅ ಟ್ಯಾಂಕ್. ಸೊ ಇಲ್ಲಿ ಏನಿರುತ್ತೆ, ಎಲೆಕ್ಟ್ರೋಲೈಟ್ ಸಲ್ಯೂಷನ್ ಇರುತ್ತೆ.
ಓಕೆ. ಸೊ ಈ ಡ್ರಾಯಿಂಗು ಎಸ್ಪೆಷಲಿ ರೆಫರ್ ಟು ದ ಕಾಪರ್ ಸಲ್ಫೇಟ್ ಆಗಿರೋದ್ರಿಂದ ಇಲ್ಲಿ ನಾವು ಯಾವುದನ್ನು ತೊಗೊಂಡಿರ್ತೀವಿ, ಕಾಪರ್ ಸಲ್ಫೇಟ್ ಅಂದರೆ ಎಲೆಕ್ಟ್ರೋಲೈಟ್ ಯಾವುದನ್ನು ಯೂಸ್ ಮಾಡಿರ್ತೀವಿ, ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಯೂಸ್ ಮಾಡಿರ್ತೀವಿ. ಸೊ ಇಲ್ಲಿ ಈ ಏನು ಗ್ರಾಫೈಟ್ ರಾಡ್ಸ್ಗಳಿದಾವಲ್ಲ, ಸೊ ಒಂದು ಥಿನ್ ರಾಡ್ ಇರುತ್ತೆ, ಇನ್ನೊಂದು ಥಿಕ್ ರಾಡ್ ಇರುತ್ತೆ. ಸೊ ಇದು ಥಿನ್ ಇರುತ್ತೆ ಇದು. ಸೊ ಇಲ್ಲಿ ಪ್ಯೂರ್ ಮೆಟಲ್ ಅಕ್ಯುಮುಲೇಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಥಿಕ್ ಇರುತ್ತೆ, ಇಲ್ಲಿ ಇಂಪ್ಯೂರ್. ಓಕೆ, ಇಂಪ್ಯೂರ್ ಸ್ಟೋರ್ ಆಗುತ್ತೆ. ಸೊ ಅಂದರೆ ಇಲ್ಲಿ ಎಲೆಕ್ಟ್ರೋಲೈಟ್, ಇಲ್ಲಿ ಪ್ಯೂರ್ ಮತ್ತು ಇಂಪ್ಯೂರ್ ಆದಮೇಲೆ ಎಲೆಕ್ಟ್ರೋಲೈಟಲ್ಲಿ ಯಾವುದಿದೆ, ಕಾಪರ್ ಸಲ್ಫೇಟ್ ಇದೆ. ಸೊ ಯಾವಾಗ ನಾವು ಅದಕ್ಕೆ ಎಲೆಕ್ಟ್ರೋ ಅಂದರೆ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡ್ತೀವಿ, ಆಗ ಅಲ್ಲೇನಾಗುತ್ತೆ, ಅಯಾನ್ಸ್ಗಳು ಸಪ್ರೇಷನ್ಸ್ ಆಗುತ್ತೆ. ಅಯಾನ್ಸ್ಗಳು ಸಪ್ರೇಷನ್ ಆಗಿ ಈ ಇಂಪ್ಯೂರಲ್ಲಿ ಏನು ಮಿಕ್ಸ್ ಆಗಿರುತ್ತಲ್ಲ, ಆಲ್ ದ ಲೈಕ್ ಗಾನ್, ನಾವೇನು ಗ್ಯಾಂಗ ಅಂತ ಹೇಳ್ತೀವಲ್ಲ, ಲೈಕ್ ಇಂಪ್ಯೂರ್ ಪಾರ್ಟಿಕಲ್ಸು, ಸೊ ಅವು ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಎಲೆಕ್ಟ್ರೋಲೈಟ್ ಜೊತೆಗೆ ಮಿಕ್ಸ್ ಆಗುತ್ತೆ. ದೆನ್ ಆ ಕಡೆಗೆ ಪಾಸ್ ಆಗುತ್ತೆ ಅದು, ಎಲ್ಲಿ ನೆಗೆಟಿವ್ ಸೈಡ್ ಇರುತ್ತೆ, ಬಿಕಾಸ್ ಇಲ್ಲಿ ಮೆಟಲ್ಸ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೆಟಲ್ ಇದ್ರ ಮೇಲೆ ಏನಾಗುತ್ತೆ, ಕೋಟಿಂಗ್ ಆಗುತ್ತೆ. ಕ್ಯಾಥೋಡ್ ರಾಡಿನ ಮೇಲೆ ಏನಾಗುತ್ತೆ, ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೆಟಲ್ಲು ಕೋಟಿಂಗ್ ಆಗುತ್ತೆ. ಸೊ ಅಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೆಟಲ್, ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಇಟ್ ಈಸ್ ಫೇಸಿಂಗ್ ಟುವರ್ಡ್ಸ್ ಅ ನೆಗೆಟಿವ್, ನೆಗೆಟಿವ್ಗೆ ಏನಾಗುತ್ತೆ, ಅದು ಅಟ್ರಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ಯಾಥೋಡ್ ಸೈಡಲ್ಲಿ ಆ ಪ್ಯೂರೆಸ್ಟ್ ಮೆಟಲ್ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಮೊದಲು ಥಿನ್ ಇರುವಂಥ ರಾಡ್, ಸೊ ಆ ಒಂದು ಮೆಟಲ್ ಅಕ್ಯುಮುಲೇಟ್ ಆದಮೇಲೆ ಏನಾಗುತ್ತೆ, ಅದು ಥಿಕ್ ರಾಡ್ ಆಗುತ್ತೆ. ದೆನ್ ಉಳಿದಂಥ ಇಂಪ್ಯೂರ್ಸ್ಗಳೆಲ್ಲ ಏನಾಗುತ್ತೆ, ಈ ಕಡೆ ಪಾಸಿಟಿವ್ ಸೈಡ್ಗೆ ಪಾಸ್ ಆಗಿ ಇಲ್ಲಿ ಸ್ಟೋರ್ ಆಗುತ್ತೆ. ಈ ಸ್ಟೋರ್ ಆಗಿರೋದನ್ನ ಏನಂತ ಕರಿತೀವಿ ನಾವು, ಆ್ಯನೋಡ್ ಮಡ್ ಅಂತ ಹೇಳಿ ಕರಿತೀವಿ. ಅಂದರೆ ಆ್ಯನೋಡ್ ಮಡ್ ಮೀನ್ಸ್ ಇಟ್ ಈಸ್ ಎ ಇಂಪ್ಯೂರಿಟೀಸ್ ವಿಚ್ ಇಸ್ ಸ್ಟೋರ್ಡ್ ಇನ್ ದಿಸ್ ಪ್ಲೇಸ್ ಬಿಲೋ ದ ಆ್ಯನೋಡ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಆ್ಯನೋಡ್ ಮಡ್. ಸೊ ನಿಮ್ಗೆ ಇದು 2 ಮಾರ್ಕ್ಸಿಗೆ ಕಂಪಲ್ಸರಿ ಡ್ರಾಯಿಂಗ್ ಇರುತ್ತೆ. ದೆನ್ ಇಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ ಬಗ್ಗೆ ಕೇಳ್ತಾರೆ. ಸೊ ಇಲ್ಲಿ ನಾವು ಬರಿಬೇಕಾದ್ರೆ ಕ್ಯಾಥೋಡ್ ಮೀನ್ಸ್ ಇಟ್ ಈಸ್ ಎ ಪ್ಯೂರ್ ಮೆಟಲ್ ಸ್ಟ್ರಿಪ್, ಆ್ಯನೋಡ್ ಮೀನ್ಸ್ ಇಟ್ ಈಸ್ ಎ ಇಂಪ್ಯೂರ್ ಮೆಟಲ್ ಸ್ಟ್ರಿಪ್ ಇರುತ್ತೆ. ಎಲೆಕ್ಟ್ರೋಲೈಟ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಸಾಲ್ಟ್ ಆಫ್ ಮೇ ಬಿ ಕಾಪರ್ ಸಲ್ಫೇಟ್ ಇರ್ಬೋದು, ಸೋಡಿಯಂ ಕ್ಲೋರೈಡ್ ಇರ್ಬೋದು. ಸೊ ಬೇರೆ ಬೇರೆ ಯಾವ ಮೆಟಲನ್ನು ನಾವು ಪ್ಯೂರಿಫೈ ಮಾಡಬೇಕಂದಿದ್ದೀವೋ ಆ ಮೆಟಲನ್ನು, ಆ ಮೆಟಲ್ ಸಾಲ್ಟ್ ಸೊಲ್ಯೂಷನ್ನ ನಾವಿಲ್ಲಿ ಬಳಸ್ಕೊಂಡಿರ್ತೀವಿ. ದೆನ್ ಬ್ಯಾಟ್ರಿ ಇರುತ್ತೆ, ಪ್ಲಗ್ ಕೀ ಇರುತ್ತೆ. ಓಕೆ, ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಾವೇನು ಮಾಡ್ತೀವಿ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡೋಕೆ ಈಸಿ ಆಗುತ್ತೆ. ಏನು ನಾವು ರೋಸ್ಟಿಂಗ್ ಮೆಥಡ್, ಕ್ಯಾಸಿನೇಷನ್ ಮೆಥಡ್, ಆಕ್ಸಿಡೇಷನ್ ಮೆಥಡ್ ಅಥವಾ ರಿಡಕ್ಷನ್ ಮೆಥಡಿಂದನೂ ನಮಗೆ ಕಂಪ್ಲೀಟಾಗಿ 100% ಪ್ಯೂರ್ ಮೆಟಲ್ ಸಿಕ್ಕದೇ ಇದ್ದಾಗ ವಿ ಆರ್ ಯೂಸಿಂಗ್ ದಿಸ್ ಮೆಥಡಾಲಜಿ, ದಟ್ ಈಸ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಎ ಒನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. So in that they have taken electrolyte as a copper sulfate solution and they'll get the pure copper which is deposited on the cathode side. ಓಕೆ, ಸೊ ಇದನ್ನು ನಿಮಗೆ ಎಕ್ಸಾಮಲ್ಲಿ ಲೈಕ್ ಎಕ್ಸ್ಪ್ಲನೇಷನ್ಗೂ ಕೇಳ್ತಾರೆ, ಅಂದರೆ ವಾಟ್ ಎಕ್ಸಾಕ್ಟ್ಲಿ ದ ಪ್ರೋಸೆಸ್ ವಿಲ್ ಟೇಕನ್ ಪ್ಲೇಸ್ ಅಂತ. ಸೊ ಆಗ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ವಿಚ್ ಈಸ್ ಆ್ಯನೋಡ್, ವಿಚ್ ಈಸ್ ಕ್ಯಾಥೋಡ್ ಆ್ಯಂಡ್ ವಾಟ್ ಈಸ್ ಆ್ಯನೋಡ್, ಎಲ್ಲಿ ಪ್ಯೂರ್ ಇರುತ್ತೆ, ಎಲ್ಲಿ ಇಂಪ್ಯೂರ್ ಮೆಟಲ್ಸ್ಗಳು ಸ್ಟೋರ್ ಆಗಿರುತ್ತೆ, ಮತ್ತು ವಾಟ್ ಈಸ್ ಎಲೆಕ್ಟ್ರೋಲೈಟ್. ಸೊ ಯಾವುದನ್ನು ನಾವಿಲ್ಲಿ ಎಲೆಕ್ಟ್ರೋಲೈಟ್ ಆಗಿ ಎಸ್ಪೆಷಲಿ ಕಾಪರ್ ಸಲ್ಫೇಟಲ್ಲಿ ತೊಗೊಂಡಿರ್ತೀವಿ, ದೆನ್ ಆ್ಯನೋಡ್ ಮಡ್ ಅಂದ್ರೇನು. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ನಾವು ಆ ಒಂದು ಡ್ರಾಯಿಂಗಿಗೆ ಕಂಪ್ಯಾರಿಟಿವ್ ಆಗಿ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಇರುವಂಥದ್ದು ಕರೋಷನ್. ಸೊ ಕರೋಷನ್ ಅಂದ್ರೇನು, ಕರೋಷನ್ ಅಂತಂದರೆ ಯಾವುದೇ ಒಂದು ಮೆಟಲ್ಸ್ ವಾತಾವರಣದಲ್ಲಿರುವಂತಹ ಮಾಯಿಶ್ಚರ್ ಇರ್ಬೋದು, ಏರ್ ಪಾರ್ಟಿಕಲ್ಸ್ ಜೊತೆಗೆ ರಿಯಾಕ್ಷನ್ ಆಗಿಬಿಟ್ಟು ಸೊ ತನ್ನ ಶೈನಿಂಗನ್ನು ಅಥವಾ ತನ್ನ ಪ್ರಾಪರ್ಟೀಸನ್ನು ಏನು ಮಾಡುತ್ತೆ, ಅದು ಕಳ್ಕೊಳ್ಳುತ್ತೆ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ, ಕರೋಷನ್ ಅಂತೇಳಿ ಕರಿತೀವಿ. ಕರೋಷನ್ ಇದು ಆಲ್ರೆಡಿ ನಾವು ಫಸ್ಟ್ ಚಾಪ್ಟ್ರಲ್ಲಿ ಓದಿದ್ವಲ್ಲ, ಕರೋಷನ್ ಅಂಥೇಳಿ. ಮೆಟಲ್ಸ್ ಗೆಟ್ ಡಿಟೋರಿಯೋರೇಟೆಡ್ ಬಿಕಾಸ್ ಆಫ್ ಮಾಯಿಶ್ಚರ್ ಇರ್ಬೋದು, ಬಿಕಾಸ್ ಆಫ್ ಏರ್, ಬಿಕಾಸ್ ಆಫ್ ವಾಟರ್ ಪಾರ್ಟಿಕಲ್, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಎ ಕರೋಷನ್. ಸೊ ಹಿಯರ್ ದೇ ಹ್ಯಾವ್ ಗಿವನ್ 3 ಎಕ್ಸಾಂಪಲ್ಸ್. ಒನ್ ಈಸ್ ಅ ಸಿಲ್ವರ್ ಎಕ್ಸಾಂಪಲ್, ಆ್ಯಂಡ್ ಒನ್ ಈಸ್ ಅ ಕಾಪರ್, ಆ್ಯಂಡ್ ಅನದರ್ ಒನ್ ಈಸ್ ಅ ಐರನ್. ಸೊ ಆ್ಯಸ್ ವಿ ಆಲ್ ನೋ ದ್ಯಾಟ್ ವೆನ್ ಸಿಲ್ವರ್ ರಿಯಾಕ್ಟ್ಸ್ ವಿತ್ ದ ಮಾಯಿಶ್ಚರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಏರ್, ಸೊ ಇಟ್ ಕನ್ವರ್ಟ್ಸ್ ಇನ್ ಟು ಎ ಬ್ಲ್ಯಾಕ್. ಅಂದರೆ ಎಸ್ಪೆಷಲಿ ವಾತಾವರಣದಲ್ಲಿರುವ ಸಲ್ಫರ್ ಜೊತೆಗೆ ಏನಾಗುತ್ತೆ, ಸಿಲ್ವರು ರಿಯಾಕ್ಷನ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಆ ಸಿಲ್ವರ್ ಪಾರ್ಟಿಕಲ್ಸ್ ಅಥವಾ ಸಿಲ್ವರ್ ಆರ್ಟಿಕಲ್ಸ್ಗಳು ಏನು ಯೂಸ್ ಮಾಡ್ತೀವಲ್ಲ ನಾವು, ಮೇ ಬಿ ಜುವೆಲ್ಸ್ ಇರ್ಬೋದು ಅಥವಾ ಬೇರೆ ಯಾವುದೋ ಪಾತ್ರೆ ಇರ್ಬೋದು, ಲೋಟ ಇರ್ಬೋದು, ಸೊ ಅವೆಲ್ಲ ಏನಾಗ್ತದೆ, ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಬಿಕಾಸ್ ದ ಸಿಲ್ವರ್ ರಿಯಾಕ್ಟ್ಸ್ ವಿತ್ ದ ಸಲ್ಫರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅ ಏರ್, ಆ್ಯಸ್ ಎ ರಿಸಲ್ಟ್ ಇಟ್ ಟರ್ನ್ಸ್ ಇನ್ ಟು ಬ್ಲ್ಯಾಕ್ ಕಲರ್. ಸೊ ಅದೇ ರೀತಿ ಕಾಪರ್ ವಿಚ್ ಈಸ್ ರಿಯಾಕ್ಟ್ಸ್ ವಿತ್ ಅ ಕಾರ್ಬನ್ ಡೈಆಕ್ಸೈಡ್ ವಿಚ್ ವಾಸ್ ಪ್ರೆಸೆಂಟ್ ಇನ್ ಅ ಏರ್ ಆ್ಯಂಡ್ ಇಟ್ ಫಾರ್ಮ್ ಅ
ಗ್ರೀನ್ ಕೋಟ್ ಬರುತ್ತೆ, ಕಾಪರ್ ಮೇಲ್ಗಡೆ ಒಂದು ಗ್ರೀನ್ ಕೋಟ್ ಬರುತ್ತೆ ಅಂದರೆ ಅದು ಕಾಪರ್ ಕಾರ್ಬೊನೇಟ್ ಆಗಿರುತ್ತೆ. ಕಾಪರು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಷನ್ ಆಗಿ ಕಾಪರ್ ಕಾರ್ಬೊನೇಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಕಾಪರ್ ತನ್ನ ನಿಜವಾದ ಬ್ರೌನ್ ಕಲರನ್ನು ಬಿಟ್ಟು ಯಾವ ಒಂದು ಕೋಟಿಂಗ್ ಬರುತ್ತೆ ಅದ್ರ ಮೇಲ್ಗಡೆ ಅಥವಾ ಸ್ಪಾಟ್ಸ್ ಬರುತ್ತೆ, ಗ್ರೀನ್ ಕಲರ್ ಸ್ಪಾಟ್ಸ್ ಬರುತ್ತೆ. ಹಾಗೆ ನಿಮ್ಗೆ ಗೊತ್ತಿದೆ ಐರನ್ ವಿಚ್ ಇಸ್ ರಿಯಾಕ್ಟ್ಸ್ ವಿತ್ ಅ ಮಾಯಿಶ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಏರ್ ಇಟ್ ಟರ್ನ್ಸ್ ಇನ್ ಟು ಎ ಲೈಕ್ ಬ್ರೌನ್ ಕಲರ್ಗೆ ಬರುತ್ತೆ, ಅದನ್ನು ನಾವು ರಸ್ಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಸಿಲ್ವರ್ ಯಾವ ಕಲರಿಗೆ ಬರುತ್ತೆ? ಬ್ಲ್ಯಾಕ್ ಕಲರಿಗೆ ಬರುತ್ತೆ, ಬಿಕಾಸ್ ವಿಚ್ ರಿಯಾಕ್ಟ್ಸ್ ವಿತ್ ದ ಸಲ್ಫರ್ ಪ್ರೆಸೆಂಟ್ ಇನ್ ಅ ಏರ್. ಸೊ ಅದೇ ಥರ ಕಾಪರ್ ಏನಾಗಿರುತ್ತೆ, ಗ್ರೀನ್ ಕೋಟ್ ಬರುತ್ತೆ ಅಥವಾ ಗ್ರೀನ್ ಸ್ಪಾಟ್ಸ್ಗಳು ಬರುತ್ತೆ, ಬಿಕಾಸ್ ವಿಚ್ ಇಸ್ ಪ್ರೆಸೆಂಟ್ ವಿಚ್ ಇಸ್ ರಿಯಾಕ್ಟ್ಸ್ ವಿತ್ ಅ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದ ಏರ್. ಹಾಗೆ ಐರನ್ ಮಾಯಿಶ್ಚರ್ ಇರ್ಬೋದು ಅಥವಾ ಏರ್ ಏರ್ ಇದರ ಜೊತೆ ರಿಯಾಕ್ಷನ್ ಆಗಿ ಯಾವ ಕಲರಿಗೆ ಬರುತ್ತೆ, ಅದು ಬ್ರೌನ್ ಕಲರಿಗೆ ಬರುತ್ತೆ. ಅದನ್ನು ಏನಂತ ಕರಿತೀವಿ ನಾವು? ರಸ್ಟ್, ತುಕ್ಕು ಅಂತ ಹೇಳಿ ಕರಿತೀವಿ. ಸೊ ಇವುಗಳನ್ನು ಏನಂತ ಕರೆಯೋದು ನಾವು? ಕರೋಷನ್. ಈಗ ಐರನ್ ಕಾಮನ್ ಆಗಿ ನಾವು ತಗೋಬೇಕಾದ್ರೆ, ಸೊ ಐರನ್ ವಾತಾವರಣದಲ್ಲಿ ಓನ್ಲಿ ವಾಟರ್ ಇದ್ದರೂ ಇಟ್ ಡು ನಾಟ್ ಶೋ ಎನಿ ರಿಯಾಕ್ಷನ್, ಅಥವಾ ಓನ್ಲಿ ಏರ್ ಪಾರ್ಟಿಕಲ್ಸ್ ಇದ್ದರೂ ಇಟ್ ಡು ನಾಟ್ ಶೋ ಎನಿ ರಿಯಾಕ್ಷನ್. ಬಟ್ ವೆನ್ ದೆರ್ ಈಸ್ ಎ ಕಾಂಬಿನೇಷನ್ ಆಫ್ ಎ ಮಾಯಿಶ್ಚರ್ ಆ್ಯಂಡ್ ದ ಏರ್, ಅಂದರೆ ವಾಟರ್ ಮತ್ತು ಏರ್ ಎರಡೂ ಅದ್ರ ಮೇಲೆ ರಿಯಾಕ್ಷನ್ ಆಗ್ತಾ ಇದ್ದ ಹಾಗೆ, ಸೊ ಆ ಒಂದು ಕಬ್ಬಿಣ ಏನಾಗುತ್ತೆ ತನ್ನ ಆ ಒಂದು ಪ್ರಾಪರ್ಟಿಯನ್ನು ಕಳ್ಕೊತ ಬರುತ್ತೆ. ಸೊ ಅದು ಬ್ರೌನ್ ಕಲರ್ ಆಗಿ ಮಾರ್ಪಾಡಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅದು ತನ್ನ ಹಾರ್ಡೆಸ್ಟ್ ನೇಚರ್ನ ಕಳ್ಕೊಳ್ಳುತ್ತೆ ಅಲ್ವಾ, ಪುಡಿ ಪುಡಿ ಆಗೋಕ್ಕೆ ಶುರುವಾಗುತ್ತೆ. ಅದನ್ನು ಏನಂತ ಕರಿತೀವಿ ನಾವು? ರಸ್ಟ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ರಸ್ಟ್ ಆಗಬೇಕು ಐರನ್ ಅಂದರೆ ಅಲ್ಲಿ ದೇರ್ ಶುಡ್ ಬಿ ಅ ಮಾಯಿಶ್ಚರ್, ಅಂದರೆ ತೇವಾಂಶ ಮತ್ತು ಗಾಳಿ ಎರಡೂ ಕೂಡ ಏನಾಗಿರಬೇಕು ಅಲ್ಲಿ ಇದ್ದಾಗ. ಯಾವಾಗ ಹೆಚ್ಚು ಅತಿ ಹೆಚ್ಚು ಪ್ರಮಾಣದ ತೇವಾಂಶ ಮತ್ತು ಗಾಳಿ ಆ ಒಂದು ಕಬ್ಬಿಣದ ಪಾರ್ಟಿಕಲ್ಸ್ ಮೇಲೆ ಬೀಳ್ತಾ ಇದ್ದಾಗ ಅದು ತನ್ನ ಪ್ರಾಪರ್ಟಿಯನ್ನು ಕಳ್ಕೊಳ್ಳುತ್ತೆ. ಅದಕ್ಕೇನಂತ ಕರಿತೀವಿ ನಾವು? ರಸ್ಟ್. ಓಕೆ, ತುಕ್ಕು ಅಂತ ಹೇಳಿ ಲೈಕ್ Fe2O3 2H2O ಅಂತ ಹೇಳಿ ಕರಿತೀವಲ್ವ. ಅಂದರೆ ಅಲ್ಲಿ ಐರನ್ ಏನಾಗಿರುತ್ತೆ, ಐರನ್ ಆಕ್ಸೈಡ್ ವಿತ್ ದ ಹೈಡ್ರೇಟ್, ಅಂದರೆ ಅದರಲ್ಲಿ ನೀರು ಮತ್ತು ಆಕ್ಸಿಜನ್ ಎರಡೂ ಕೂಡ ಏನಾಗಿರುತ್ತೆ ಅಲ್ಲಿ ಮಿಕ್ಸ್ ಆಗಿಬಿಟ್ಟು ತನ್ನ ಪ್ರಾಪರ್ಟಿಯನ್ನು ಅದು ಕಳ್ಕೊಂಡಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಎ ರಸ್ಟ್. ಓಕೆ, ವೆಲ್, ಸೊ ನೆಕ್ಸ್ಟು ಪ್ರಿವೆಂಟಿವ್ ಮೆಷರ್ಸ್. ಸೊ ಯಾವ್ಯಾವ ಮೆಥಡನ್ನು, ಇದು 2 ಮಾರ್ಕ್ಸಿಗೆ ಬರುವಂಥ ಕ್ವೆಶನು, ಯಾವ್ಯಾವ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ಎಸ್ಪೆಷಲಿ ರಸ್ಟನ್ನು, ಕಬ್ಬಿಣದ ಮೇಲೆ ಬರ್ತಕ್ಕಂತಹ ಈ ತುಕ್ಕನ್ನು ಯಾವ ರೀತಿಯಾಗಿ ತಡಿತೀವಿ? ನಾವು ಜನರಲ್ ಆಗಿ ನಿಮ್ಗೆ ಗೊತ್ತಿದೆ ಪೇಂಟ್ ಮಾಡ್ತೀವಿ, ಅಥವಾ ಆಯಿಲಿಂಗ್ ಅಂದರೆ ಎಣ್ಣೆಯನ್ನು ಸವರ್ತೀವಿ, ಅಥವಾ ಗ್ರೀಸ್ ಅಲ್ವಾ, ಗ್ರೀಸ್ ಅಂದರೆ ನಿಮ್ಗೆ ಗೊತ್ತಿದೆ ಅದು ಒಂದು ರೀತಿಯಾದಂತಹ ಎಣ್ಣೆಯ ರೀತಿ ಗಟ್ಟಿಯಾಗಿರುತ್ತೆ, ಲೂಬ್ರಿಕೆಂಟ್, ಇದು ಒಂದು ರೀತಿಯಲ್ಲಿ ಆಯಿಲ್ ರೀತಿಯಲ್ಲಿರುವಂತಹ ಒಂದು ಗಟ್ಟಿಯಾದಂಥ ಒಂದು ವಸ್ತು ಅಲ್ವಾ, ಅದು ಜಾರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲೇ ಒಂದು ಕಡೆ ಕಬ್ಬಿಣದ ವಸ್ತುಗಳಿಗೆ ಘರ್ಷಣೆ ಉಂಟಾಗದೇ ಇರೋ ಹಾಗೆ ಈಸಿಯಾಗಿ ಕಬ್ಬಿಣದ ಎಲ್ಲ ಐಟಮ್ಗಳು ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ವಸ್ತು ಯಾವುದು? ಗ್ರೀಸ್. ಇಟ್ ಈಸ್ ಅ ಟೈಪ್ ಆಫ್ ಅ ಲೂಬ್ರಿಕೆಂಟ್ ಅಲ್ವಾ. ಅದಷ್ಟೇ ಅಲ್ಲದೆ ಆಯಿಲಿಂಗ್, ಪೇಂಟಿಂಗ್, ಗ್ರೀಸಿಂಗ್ ಅಷ್ಟೇ ಅಲ್ಲದೆ ಇನ್ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ? ಗ್ಯಾಲ್ವನೈಸಿಂಗ್ ಅನ್ನುವ ಮೆಥಡು, ಅಥವಾ ಕ್ರೋಮ್ ಪ್ಲೇಟಿಂಗ್ ಇರ್ಬೋದು, ಅಥವಾ ಆ್ಯನೋಡೈಸಿಂಗ್ ಅಥವಾ ಎಲಾಯ್, ಇದು ಕೂಡ ಅತ್ಯಂತ ಪ್ರಮುಖವಾದ ಮೆಥಡ್ಸ್ಗಳು. ಓಕೆ, ಪೇಂಟಿಂಗ್ ಇರ್ಬೋದು, ಆಯಿಲಿಂಗ್ ಇರ್ಬೋದು, ಗ್ರೀಸಿಂಗ್, ಗ್ಯಾಲ್ವನೈಸೇಷನ್, ಕ್ರೋಮ್ ಪ್ಲೇಟಿಂಗ್, ಅಲಾಯ್ ಆ್ಯಂಡ್ ಆ್ಯನೋಡೈಸಿಂಗ್. ಸೊ ಇದು ಕೂಡ ಇವೆಲ್ಲ ಮೆಥಡ್ಸು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಪ್ರಿವೆನ್ಷನ್ ಆಫ್ ಕೊರೋಷನ್, ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಣೆ ಮಾಡೋದಕ್ಕೆ ನಾವು ಬಳಸ್ತಕ್ಕಂತಹ ಅತಿ ಮುಖ್ಯವಾದ ಈ ಒಂದು ಮೆಥಡಾಲಜಿ. ಇದರಲ್ಲಿ ನಮ್ಗೆ ಗೊತ್ತಿದೆ ಪೇಂಟ್, ಆಯಿಲ್, ಗ್ರೀಸ್ ಗೊತ್ತಿದೆ. ಸೊ ಈ ಇದರಲ್ಲಿ ನಾವು ನೋಡುವಂಥದ್ದು ಒಂದು ಗ್ಯಾಲ್ವನೈಸೇಷನ್, ಇನ್ನೊಂದು ಎಲಾಯ್ ಮೆಥಡ್ಸನ್ನು ನೋಡ್ತೀವಿ. ಏನು ಗ್ಯಾಲ್ವನೈಸೇಷನ್ ಅಂದ್ರೇನು ಮತ್ತು ಎಲಾಯ್ ಅಂದ್ರೇನು ಅಂಥೇಳಿ. ಸೊ ಗ್ಯಾಲ್ವನೈಸೇಷನ್ ಅಂತಂದರೆ ಕಬ್ಬಿಣ, ಸ್ಟೀಲ್ ಅಥವಾ ಕಬ್ಬಿಣದ ವಸ್ತುಗಳಿಗೆ ನಾವು ಇನ್ನೊಂದು ಮೆಟಲಿನ ಲೇಪನವನ್ನು ಮಾಡ್ತೀವಿ ನಾವು. ಸೊ ಅದನ್ನು ಏನಂತ ಕರಿತೀವಿ ನಾವು? ಗ್ಯಾಲ್ವನೈಸೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಗ್ಯಾಲ್ವನೈಸೇಷನ್ ಮೆಥಡಿನ ಏನಾಗುತ್ತೆ ಅಂತಂದರೆ ಅತಿ ಹೆಚ್ಚು ದಿನಗಳ ಕಾಲ ಆ ಕಬ್ಬಿಣ ತುಕ್ಕ ಹಿಡಿಯೋದನ್ನು ನಾವೇನು ಮಾಡ್ಬೋದು? ತಡೆಗಟ್ಬೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಎ ಗ್ಯಾಲ್ವನೈಸೇಷನ್. ಅಂದರೆ ಇಟ್ಸ್ ಎ ಪ್ರೋಸೆಸ್ ಆರ್ ಇಟ್ ಈಸ್ ಎ ಮೆಥಡ್ ಆಫ್ ಕೋಟಿಂಗ್ ದ ಜಿಂಕ್ ಆನ್ ಐರನ್ ಆರ್ ಸ್ಟೀಲ್ ಪಾರ್ಟಿಕಲ್. ಓಕೆ, ಆ ಜಿಂಕನ್ನು ಯಾವ್ದ್ರ ಮೇಲೆ
ಅಪ್ಲೈ ಮಾಡ್ತೀವಿ ನಾವು ಐರನ್ ಪಾರ್ಟಿಕಲ್ ಅಂದರೆ ಐರನ್ ವಸ್ತುಗಳ ಮೇಲೆ ಅಥವಾ ಸ್ಟೀಲ್ ಐರನ್ಗೆ ಸಂಬಂಧಪಟ್ಟಂತಹ ನಾವೇನು ಸ್ಟೈನ್ಲೆಸ್ ಸ್ಟೀಲ್ ಅಂತೇನು ಕರಿತೀವಲ್ಲ ಅಥವಾ ಸ್ಟೀಲಿಗೆ ಮತ್ತು ಕಬ್ಬಿಣದ ಮೇಲೆ ಈ ಜಿಂಕಿನ ಒಂದು ಲೇಪನವನ್ನು ಮಾಡ್ತೀವಲ್ಲ ಅದರಿಂದ ಅತಿ ಹೆಚ್ಚು ದಿನಗಳ ಕಾಲ ಕಬ್ಬಿಣ ತುಕ್ಕು ಹಿಡಿಯದ ರೀತಿಯಲ್ಲಿ ಅದನ್ನು ಕಾಪಾಡ್ಬೋದು. ಆ ಮೆಥಡನ್ನ ಏನಂತ ಕರಿತೀವಿ, ಗ್ಯಾಲ್ವನೈಸೇಷನ್. ಓಕೆ, ಅಪ್ಲೈಯಿಂಗ್ ಜಿಂಕ್ ಕೋಟ್ ಆನ್ ಐರನ್ ಆರ್ ಸ್ಟೀಲ್ ಪಾರ್ಟಿಕಲ್ಸ್ ಆರ್ ಸ್ಟೀಲ್ ಆರ್ಟಿಕಲ್ಸ್. ಓಕೆ, ಇದು ಒಂದು ಮೆಥಡಾಲಜಿ. ಯಾವುದಕ್ಕೆ? ಗ್ಯಾಲ್ವನೈಸೇಷನ್ಗೆ. ಈಗ ನೆಕ್ಸ್ಟ್ ನೋಡುವಂಥದ್ದು ಯಾವುದು? ನಾವು ಅಲಾಯ್. ಓಕೆ, ಅಲಾಯ್ ಅಂದರೆ ಏನು? ಆ್ಯಕ್ಚುಲಿ ಕಬ್ಬಿಣ ಏನಾಗಿದೆ, ಸೊ ಪ್ಯೂರೆಸ್ಟ್ ಫಾರ್ಮಲ್ಲಿ ಇರ್ತಕ್ಕಂತಹ ಈ ಒಂದು ಐರನ್, ಇಟ್ ಈಸ್ ಎ ವೆರಿ ಸಾಫ್ಟ್ ಮೆಟಲ್. ಯು ಕೆನಾಟ್ ಪ್ರಿಪೇರ್ ಎನಿ ಲೈಕ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್ ಔಟ್ ಆಫ್ ದ ಐರನ್. ಸೊ ಹಾಗಾಗಿ ವೆನ್ ವಿ ಆರ್ ಮಿಕ್ಸಿಂಗ್ ದ ಕಾರ್ಬನ್ ವಿತ್ ಐರನ್, ಅಂದರೆ ಐರನಿಗೆ ಒಂದು ಸ್ವಲ್ಪ ಕಾರ್ಬನನ್ನು ಮಿಕ್ಸ್ ಮಾಡಿದಾಗ ಆಟೋಮ್ಯಾಟಿಕಲಿ ಐರನ್ ಏನಾಗುತ್ತೆ, ಹಾರ್ಡೆಸ್ಟ್ ಆಗುತ್ತೆ. ಸೊ ಆಗ ಅದನ್ನು ಬೇರೆ ಬೇರೆ ವಸ್ತುಗಳ ತಯಾರಿಕೆಯಲ್ಲಿ ನಾವು ಕಬ್ಬಿಣವನ್ನು ಬಳಸ್ತೀವಿ. ಸೊ ಹೀಗೆ ಈ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡ್ರೆ ಈ ರೀತಿಯಾಗಿ ಮತ್ತೊಂದು ಮೆಟಲ್ಸ್ಗಳನ್ನು ಮಿಕ್ಸ್ ಮಾಡೋದ್ರಿಂದ ಸೊ ಅಲ್ಲಿಗೆ ಅದ್ರದ್ದು ಒರಿಜಿನಲ್ ಒನ್ ಪ್ರಾಪರ್ಟಿ ಹೋಗಿ ಹೊಸ ಪ್ರಾಪರ್ಟಿ ಬರುತ್ತಲ್ವ. ಸೊ ಇದನ್ನು ನಾವೇನಂತ ಕರಿತೀವಿ, ಅಲಾಯ್ ಅಂತ ಹೇಳಿ ಕರಿತೀವಿ. ಓಕೆ, ಲೈಕ್ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್, ಮೆಟಲ್ ಆರ್ ಅ ನಾನ್ ಮೆಟಲ್ ಆ್ಯಂಡ್ ಟೂ ಆರ್ ಮೋರ್ ನಾನ್ ಮೆಟಲ್, ಆ ಒಂದು ಕಾಂಬಿನೇಷನ್ ಏನಂತ ಕರಿತೀವಿ ನಾವು, ಲೈಕ್ ಅಲಾಯ್ ಅಂತೀವಿ. ಸೊ ಈ ಒಂದು ಅಲಾಯ್ ಆದಾಗ ಅದನ್ನ ಅಂದರೆ ಒರಿಜಿನಲ್ ಪ್ರಾಪರ್ಟಿ ಏನಿರುತ್ತಲ್ಲ, ಆ ಪ್ರಾಪರ್ಟಿ ಏನಾಗುತ್ತೆ ಅಲ್ಲಿ ಕಳೆದು ಹೋಗುತ್ತೆ, ಹೊಸ ಪ್ರಾಪರ್ಟಿಯನ್ನು ಆ ವಸ್ತು ಆಕ್ಯುಪೈ ಮಾಡಿಕೊಳ್ಳುತ್ತೆ, ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಎ ಅಲಾಯ್. ಓಕೆ, ಅಲಾಯ್ ಮೀನ್ಸ್ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ಅ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ವಿತ್ ಎ ಡೆಫಿನೇಟ್ ಪ್ರಪೋರ್ಷನ್, ಅಂದರೆ ಒಂದು ಅಮೌಂಟ್ ಇರುತ್ತೆ, ಒಂದು ಮೆಟಲ್ಗೆ ಇನ್ನೊಂದು ಮೆಟಲನ್ನು ಇಷ್ಟೇ ಪ್ರಮಾಣದಲ್ಲಿ ಆ್ಯಡ್ ಮಾಡಬೇಕು ಅಂತ. ಸೊ ಅಷ್ಟೇ ಪ್ರಮಾಣದಲ್ಲಿ, ಡೆಫಿನೇಟ್ ಪ್ರಪೋರ್ಷನ್, ಅಷ್ಟೇ ಪ್ರಮಾಣದಲ್ಲಿ ಆ್ಯಡ್ ಮಾಡಿದಾಗ ಉಂಟಾಗುವ ಹೊಸ ವಸ್ತುವನ್ನು ನಾವು ಅಲಾಯ್ ಅಂತೀವಿ. ಆ ಹೊಸ ವಸ್ತು ಹಿಂದೆ ಆ ಮೆಟಲ್ಗೆ ಇರ್ತಕ್ಕಂಥ ಒರಿಜಿನಲ್ ಪ್ರಾಪರ್ಟಿಯನ್ನು ಬಿಟ್ಟು ಹೊಸ ಪ್ರಾಪರ್ಟಿಯನ್ನು ಅದು ಆಕ್ಯುಪೈ ಮಾಡಿಕೊಂಡಿರುತ್ತೆ. ಸೊ ಆ ರೀತಿಯಾದಂತಹ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಸೊ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಸ್ಟೈನ್ಲೆಸ್ ಸ್ಟೀಲ್. ಸೊ ಇಲ್ಲಿ ಕ್ರೋಮಿಯಂ ಮತ್ತು ನಿಕ್ಕಲನ್ನು ಆ್ಯಡ್ ಮಾಡಿರ್ತಾರೆ. ಆ್ಯಕ್ಚುಲಿ ಸ್ಟೈನ್ಲೆಸ್ ಸ್ಟೀಲ್ ಇಟ್ ಈಸ್ ಅ ಒನ್ ಕಾಂಪೊನೆಂಟ್ಸ್ ಆಫ್ ಅ ಐರನ್ ಎಂದು. ಆದರೆ ಐರನ್ ನೋಡಿ ತುಕ್ಕು ಹಿಡಿಯುತ್ತೆ, ಬಟ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಹೆಸರೇ ಹೇಳುತ್ತೆ, ಸ್ಟೈನ್ಲೆಸ್ ಸ್ಟೀಲ್, ತುಕ್ಕುರಹಿತ ಕಬ್ಬಿಣ ಅಂತಲೇ ಹೇಳ್ತೀವಿ. ಸೊ ಆ ತುಕ್ಕು ಹಿಡಿಬಾರ್ದು ಅಂತ ಹೇಳಿ ಕಬ್ಬಿಣದ ಜೊತೆಗೆ ಕ್ರೋಮಿಯಂ ಮತ್ತು ನಿಕ್ಕಲನ್ನು ಏನು ಮಾಡಿರ್ತಾರೆ, ಸಮ ಪ್ರಮಾಣದಲ್ಲಿ ಆ್ಯಡ್ ಮಾಡಿರ್ತಾರೆ. ಆಗ ಬರುವಂಥ ಒಂದು ವಸ್ತುವೆ ಯಾವುದು? ಸ್ಟೈನ್ಲೆಸ್ ಸ್ಟೀಲ್. ಆ್ಯಂಡ್ ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಲಾಯ್. ಓಕೆ, ಕಬ್ಬಿಣ ತುಕ್ಕು ಹಿಡಿಯುತ್ತೆ, ಆದರೆ ಸ್ಟೈನ್ಲೆಸ್ ಸ್ಟೀಲ್ ತುಕ್ಕು ಹಿಡಿಯಲ್ಲ. ಯಾಕೆ ತುಕ್ಕು ಹಿಡಿಯಲ್ಲ ಅಂದರೆ ಅದು ಅಲಾಯ್ ಆಗಿದೆ. ಅಲಾಯ್ ಅಂದರೆ ಅದರಲ್ಲಿ ಕಬ್ಬಿಣದ ಜೊತೆಗೆ ಬೇರೆ ಮೆಟಲ್ಸ್ಗಳನ್ನು ಅಂದರೆ ಕ್ರೋಮಿಯಂ ಮತ್ತು ನಿಕ್ಕಲನ್ನು ಕೂಡ ನಾವೇನು ಮಾಡಿರ್ತೀವಿ, ಆ್ಯಡ್ ಮಾಡಿರ್ತೀವಿ. ಓಕೆ, ವೆಲ್, ಸೊ ಅದೇ ರೀತಿ ಬೇರೆ ಬೇರೆ ಅಲಾಯ್ಸ್ಗಳು ಯಾವುದ್ಯಾವುದು? ನೆಕ್ಸ್ಟ್ ಒನ್ ಈಸ್ ಅಮಾಲ್ಗಮ್, ಹಾಗೆಯೇ ಬ್ರ್ಯಾಸ್, ಬ್ರಾನ್ಸ್, ಸೋಲ್ಡರ್. ಸೊ ಇವು ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಅಲಾಯ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಅಮಾಲ್ಗಮ್ ಅನ್ನುವಂಥದ್ದು ಮರ್ಕ್ಯೂರಿಯ ಒಂದು ಅಲಾಯ್. ಓಕೆ, ಸೊ ಈ ಅಮಾಲ್ಗಮ್ಮಿಗೆ ಇಟ್ ಹ್ಯಾಸ್ ಅ ಲೋ ಕಂಡಕ್ಟಿವಿಟಿ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ಇವುಗಳನ್ನು ಮರ್ಕ್ಯೂರಿ ಬಳಸದೇ ಇರತಕ್ಕಂತಹ ಬೇರೆ ಬೇರೆ ಏನು ಆ್ಯಕ್ಟಿವಿಟೀಸ್ಗಳಲ್ಲಿ ಯಾವುದನ್ನು ಬಳಸ್ತೀವಿ ನಾವು? ಅಮಾಲ್ಗಮನ್ನು ಬಳಸ್ತೀವಿ, ಬಿಕಾಸ್ ಇಟ್ ಹ್ಯಾಸ್ ಅ ಲೋ ಕಂಡಕ್ಟಿವಿಟಿ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಬ್ರ್ಯಾಸ್ ಮತ್ತು ಬ್ರಾಂಜ್ ಗೊತ್ತಿದೆ, ನಾವಿದನ್ನು ಸ್ಟ್ಯಾಚು ಪ್ರಿಪ್ರೇಷನ್ಸಲ್ಲಿ, ಮಾಡೆಲ್ಸ್ಗಳಲ್ಲಿ, ಮೆಡಲ್ಸ್ ಪ್ರಿಪ್ರೇಷನ್ಸಲ್ಲಿ ಯಾವುದನ್ನು ಬಳಸ್ತೀವಿ? ಬ್ರ್ಯಾಸ್ ಮತ್ತು ಬ್ರಾಂಜನ್ನು ಬಳಸ್ತೀವಲ್ವಾ. ಸೊ ಇಲ್ಲಿ ಬ್ರ್ಯಾಸ್ ಮತ್ತು ಬ್ರಾಂಜಲ್ಲಿ ಏನಿರುತ್ತೆ ಅಂದರೆ, ಸೊ ಇಟ್ ಈಸ್ ಲೈಕ್ ಕಾಂಬಿನೇಷನ್ ಆಫ್ ಕಾಪರ್ ಜೊತೆಗೆ ಟಿನ್ ಮತ್ತು ಜಿಂಕ್ ಏನಾಗಿರುತ್ತೆ ಇಲ್ಲಿ, ಕಾಂಬಿನೇಷನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕಾಪರ್ ಜೊತೆಗೆ ಜಿಂಕ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಇಲ್ಲಿ ಕಾಪರ್ ಜೊತೆಗೆ
ಟಿನ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಈ ಒಂದು ಕಾಂಬಿನೇಷನಲ್ಲಿ ಅಂದರೆ ಬರೀ ಕಾಪರ್ ಇಲ್ಲ, ಕಾಪರ್ ಜೊತೆಗೆ ಜಿಂಕ್ ಮತ್ತು ಟಿನ್ ಇದೆ. ನಿಮಗೆ ಗೊತ್ತಿದೆ ಕಾಪರ್ ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ವಾ. ಆದರೆ ಬ್ರಾಸ್ ಆ್ಯಂಡ್ ಬ್ರಾಂಜ್ ಇದು ಅಲ್ಲ, ಇದು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಲ್ಲ. ಯಾಕೆ ಅಂದರೆ ಇಲ್ಲಿ ಜಿನ್ ಏನು ಮಿಕ್ಸ್ ಆಗಿರುತ್ತೆ, ಜಿನ್ನು ಮತ್ತು ಜಿಂಕ್, ಸಾರಿ ಜಿನ್ ಅಲ್ಲ ಜಿಂಕ್, ಜಿಂಕ್ ಮತ್ತು ಯಾವುದು ಟಿನ್ ಮಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇವುಗಳನ್ನು ನಾವು ಎಲ್ಲಿ ಪ್ರಿಪ್ರೇಷನ್ ಯೂಸ್ ಮಾಡ್ತೀವಿ, ಮೆಡಲ್ಸ್ಗಳಲ್ಲಿ, ಸ್ಟ್ಯಾಚ್ಯೂಸ್ಗಳಲ್ಲಿ ಅಲ್ವಾ, ಲೈಕ್ ಮಾನ್ಯುಮೆಂಟ್ಸ್ಗಳಲ್ಲಿ ಕೆಲವೊಂದು ಮಾನ್ಯುಮೆಂಟ್ಸ್ಗಳನ್ನು ಯಾವುದನ್ನು ಮಾಡಿರ್ತಾರೆ, ಬ್ರಾಸಿಂದ ಅಥವಾ ಬ್ರಾಂಜಿಂದ ಮಾಡಿರ್ತಾರೆ. ಓಕೆ, ಇನ್ನು ಸೋಲ್ಡರ್. ಸೊ ಇದನ್ನು ಇದರಲ್ಲಿ ಏನಿರುತ್ತೆ, ಸೊ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಜಿಂಕ್ ಆ್ಯಂಡ್ ಲೆಡ್. ಜಿಂಕ್ ಆ್ಯಂಡ್ ಲೆಡ್, ಓಕೆ. ಸೊ ಇದರಲ್ಲಿ ಜಿಂಕ್ ಮತ್ತು ಲೆಡ್ ಕಾಂಬಿನೇಷನ್ ಇರ್ತದೆ ಸೋಲ್ಡರ್. ಸೊ ಇದನ್ನು ಇಟ್ ಹ್ಯಾಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್, ಓಕೆ. ಸೊ ಅದರಲ್ಲಿ ಮೆಲ್ಟಿಂಗ್ ಪಾಯಿಂಟಿನ ಪ್ರಮಾಣ ಲೋ ಇರುತ್ತೆ. ಇದನ್ನು ವೆಲ್ಡಿಂಗ್ ಪರ್ಪಸ್ಸಲ್ಲಿ ನಾವೇನು ಮಾಡ್ತೀವಿ, ಬಳಸ್ಕೊತೀವಿ. ಸೊ ಅದು ಒಂದು ಸ್ಪೆಷಾಲಿಟಿ ಯಾವುದ್ರದ್ದು, ಸೋಲ್ಡರ್ದು. ವೆಲ್ಡಿಂಗ್ ಪರ್ಪಸ್ಸಲ್ಲಿ ನಾವು ಸೋಲ್ಡರ್ ಅಂತ ಹೇಳಿ ಕರಿತೀವಲ್ಲ, ಸೋಲ್ಡರ್ ಮಾಡಿಸೋದು ಅಂತ ಹೇಳಿ, ಲೈಕ್ ಯಾವುದಾದ್ರೂ ವಸ್ತುಗಳು ತುಂಡಾದಾಗ ಲೈಕ್ ಸೋಲ್ಡರ್ ಮಾಡಿಸಿದ್ರೆ ಅದೆರಡು ಅಂಟುತ್ತೆ ಅಂತ ಹೇಳ್ತೀವಿ. ಸೊ ಆ ಸೋಲ್ಡ್ರಿಂಗಲ್ಲಿ ಬಳಸ್ತಕ್ಕಂತಹ ಒಂದು ಎಲಾಯ್. ಸೊ ಅದರಲ್ಲಿ ಯಾವುದು ಕಾಂಬಿನೇಷನ್ ಆಗಿರುತ್ತೆ, ಜಿಂಕ್ ಮತ್ತು ಲೆಡ್ ಅದರಲ್ಲಿ ಕಂಬೈನ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ತಮ್ಮ ಒರಿಜಿನಲ್ ಪ್ರಾಪರ್ಟಿಯನ್ನು ಬಿಟ್ಟು ಒಂದು ಹೊಸ ಪ್ರಾಪರ್ಟಿಯನ್ನು ಅವುಗಳೇನಾಗುತ್ತೆ ಆಕ್ಯುಪೈ ಮಾಡಿರ್ತವೆ. ಸೊ ಅಂಥ ಒಂದು ವಸ್ತುವಿಗೆ ಏನಂತ ಕರಿತೀವಿ ನಾವು, ಎಲಾಯ್. ಸೊ ಇವುಗಳ ಮೂಲಕವೂ ನಾವೇನು ಮಾಡ್ತೀವಿ, ಕೊರೋಷನ್ ಅಂದರೆ ಈ ರಂಧ್ರಗಳಾಗುವಂಥದ್ದು ಅಥವಾ ತುಕ್ಕು ಹಿಡಿಯುವಂಥದ್ದು, ಸವೆಯುವಂಥದ್ದು, ಮೆಟಲಿನ ಒಂದು ಕಾಮನ್ ಪ್ರಾಪರ್ಟಿ ಆಗಿರುತ್ತಲ್ವ, ಈ ವಾತಾವರಣದಲ್ಲಿರುವಂಥ ಆ್ಯಸಿಡ್ಗಿರ್ಬೋದು, ಮಾಯಿಶ್ಚರ್ಗಿರ್ಬೋದು, ಅಥವಾ ಗಾಳಿಗೆ ತನ್ನ ಹೊಳಪನ್ನು ಆಗಿರ್ಬೋದು, ಅಥವಾ ತನ್ನ ಶಕ್ತಿಯನ್ನು ಏನು ಮಾಡುತ್ತೆ ಅದು ಕಳ್ಕೊತಾ ಹೋಗುತ್ತೆ, ಸವಿತಾ ಹೋಗುತ್ತೆ. ಆ ಒಂದು ಲಕ್ಷಣಗಳನ್ನು ಅಥವಾ ಆ ಒಂದು ತೊಂದರೆಯನ್ನು ಹೊರಹಾಕಲಿಕ್ಕೆ ನಾವೇನು ಮಾಡ್ತೀವಿ, ಈ ಎಲ್ಲ ಡಿಫ್ರೆಂಟ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಎಲಾಯ್ ಕೂಡ ಒಂದು ಬೆಸ್ಟ್. ಇದಕ್ಕೆ ಗೊತ್ತಿರೋ ಹಾಗೆ ನಿಮಗೆ ಗೋಲ್ಡನ್ನು ಎಕ್ಸಾಂಪಲ್ ತೊಗೊಂಡ್ರೆ, ನಾವು 24 ಕ್ಯಾರೆಟ್ನ ಇಟ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಗೋಲ್ಡ್ ಅಂತ ಹೇಳಿ ಕರಿತೀವಿ. ಬಟ್ ಈ 24 ಕ್ಯಾರೆಟ್ ಗೋಲ್ಡಿಂದ ನಾವು ಯಾವುದೇ ಆರ್ನಮೆಂಟ್ಸ್ಗಳನ್ನು ಅಂದರೆ ಜ್ಯುವೆಲರಿ ಪಾರ್ಟಿಕಲ್ಸ್ನ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಒರಿಜಿನಲ್ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡ್ ಏನಾಗಿರುತ್ತೆ, ಇಟ್ಸ್ ಅ ವೆರಿ ವೆರಿ ಸಾಫ್ಟ್ ಮೆಟಲ್ ಆಗಿರುತ್ತೆ. ಸೊ ನಾವೇನು ಮಾಡೋಕ್ಕಾಗಲ್ಲ. ಆಗೇನು ಮಾಡ್ತೀವಿ, ನಮಗೆ ಬೇಕಾಗಿರುವಂಥ ಜ್ಯುವೆಲ್ರಿಯನ್ನು ನಾವು ಪ್ರಿಪೇರ್ ಮಾಡಬೇಕು ಅಂದರೆ, ಸೊ ಆ ಗೋಲ್ಡ್ಗೆ ಏನು ಮಾಡ್ತಾರೆ, ಕಾಪರ್ ಅಥವಾ ಸಿಲ್ವರನ್ನು ಮಿಕ್ಸ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ನಾವು ಜ್ಯುವೆಲ್ರಿಗಂತ ಬಳಸ್ತಕ್ಕಂತಹ ಗೋಲ್ಡ್ ಏನಾಗಿದೆ, ಇಟ್ ಈಸ್ ಎ 22 ಕ್ಯಾರೆಟ್ ಗೋಲ್ಡ್. ಅಂದರೆ ಆ್ಯಕ್ಚುಲಿ ಒರಿಜಿನಲ್ ಗೋಲ್ಡ್ ಅಂದರೆ 24 ಕ್ಯಾರೆಟ್. ಸೊ ಇಲ್ಲಿ ಜ್ಯುವೆಲ್ರಿಗೆ ಬಳಸೋದು 22 ಕ್ಯಾರೆಟ್. ಸೊ ರಿಮೈನಿಂಗ್ 2% ಏನಿರುತ್ತೆ ಅಂದರೆ, ಐದರ್ ಕಾಪರ್ ಮಿಕ್ಸ್ ಆಗಿರುತ್ತೆ ಅಥವಾ ಸಿಲ್ವರ್ ಅದಕ್ಕೆ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಆಗಿರಲೇಬೇಕು. ಸೊ ಇಲ್ಲ ಅಂತಂದರೆ ಆ ಜ್ಯುವೆಲ್ಸ್ ಏನು ಬರೋದಿಲ್ಲ, ಅಷ್ಟು ಹಾರ್ಡಾಗಿ ಬೇಕಾಗಿರುವಂಥ ಶೇಪಲ್ಲಿ ಬೇಕಾಗಿರುವಂಥ ಏನು ನಾವು ಇದೇ ಶೇಪ್ ಬೇಕು, ಇದೇ ಡಿಸೈನ್ಸ್ ಬೇಕು ಅಂತೀವಲ್ಲ, ಆ ಒಂದು ಡಿಸೈನ್ಸಲ್ಲಿ ಮಾಡಬೇಕು ಅಂದರೆ ಅದರಲ್ಲಿ ಐದರ್ ಸಿಲ್ವರ್ ಅಥವಾ ಕಾಪರ್ ಏನಾಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಎಲಾಯ್ಸ್ಗೆ ಅಥವಾ ಎಲಾಯ್ ತುಂಬ ಹಿಂದಿನಿಂದಲೂ ಭಾರತೀಯರಿಗೆ ಗೊತ್ತಿತ್ತು ಅಂತ ಹೇಳೋದಕ್ಕೆ, ನಾವು ಕುತುಬ್ ಮಿನಾರಲ್ಲಿ ನೋಡುವಂತಹ ಏನು ಐರನ್ ಪಿಲ್ಲರ್ ಇದೆಯಲ್ಲ, ದಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ದ ಇಂಡಿಯನ್ಸ್ ಆಲ್ರೆಡಿ ನೋ ಅಬೌಟ್ ದ ಎಲಾಯ್. ಅಂದರೆ ಆಗ ಯಾವುದೇ ರೀತಿಯಾದಂಥ ಸೈಂಟಿಫಿಕ್ ನಾಲೆಡ್ಜ್ ಇರಲಿಲ್ಲ, ಅಥವಾ ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತೆ, ಆ ತುಕ್ಕನ್ನು ತಡೆಗಟ್ಟಲಿಕ್ಕೆ ನಾವು ಇವಾಗ ಏನು ಸ್ಟೆಪ್ಸ್ಗಳನ್ನು ಹೇಳ್ತಾ ಇದ್ದೀವಲ್ಲ, ಲೈಕ್ ಗ್ಯಾಲ್ವನೈಸಿಂಗ್ ಇರ್ಬೋದು, ಗ್ರೀಸಿಂಗ್ ಇರ್ಬೋದು, ಆ್ಯನೋಡೈಸಿಂಗ್ ಇರ್ಬೋದು, ಅಥವಾ ಕ್ರೋಮ್ ಪ್ಲೇಟಿಂಗ್, ಇದ್ಯಾವುದು ಅವಾಗ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಆ ಒಂದು ಐರನ್ ಪಿಲ್ಲರನ್ನು ಅಂದರೆ ಸುಮಾರು 1600 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಆ ಒಂದು ಕಬ್ಬಿಣದ ಸ್ತಂಭ ಇವತ್ತಿಗೂ ಕೂಡ ತುಕ್ಕು ಹಿಡಿದಿಲ್ಲ. ಸುಮಾರು 8 ಮೀಟರ್ ಹೈಟ್ ಇರ್ತಕ್ಕಂಥದ್ದು, 6000 ಕೆಜಿ ತೂಕ ಇರತಕ್ಕಂತಹ ಕಬ್ಬಿಣ ಅವತ್ತಿಂದ ಅಂದರೆ 1600 ವರ್ಷಗಳ ಇತಿಹಾಸ ಇರುವಂತಹ ಕಬ್ಬಿಣದ ಪಿಲ್ಲರ್ ಇವತ್ತಿಗೂ ತುಕ್ಕು ಹಿಡಿದಿಲ್ಲ. ಎಷ್ಟೋ ಮಳೆ, ಎಷ್ಟೋ ಗಾಳಿ ನೋಡ್ತಾನೆ ಬರ್ತಾ ಇದೆ ಅದು ಡೈಲಿ, ಅದೇನು ಒಳಗಡೆ ಇಲ್ಲ ಅಲ್ಲ, ಹೊರಗಡೆನೇ ಇರುವಂಥದ್ದು. ಸೊ ಇವತ್ತಿಗೂ ಅಷ್ಟೊಂದು ಮಳೆ ಗಾಳಿಗೆ ತನ್ನನ್ನು ಒಡ್ಡಿದ್ರೂ ಕೂಡ ಅದು ತುಕ್ಕು ಹಿಡಿದಿಲ್ಲ ಅಂತಂದರೆ, ಅವತ್ತು ಆ ಒಂದು ಪಿಲ್ಲರನ್ನು ಮಾಡೋದಕ್ಕೆ ಏನು ಕಬ್ಬಿಣದ ಜೊತೆಗೆ ಏನನ್ನು ಬಳಸಿ ಮಾಡಿರ್ಬೋದು, ಯಾವ ಟೆಕ್ನಾಲಜಿಯನ್ನು ಅವತ್ತಿನವರು ಬಳಸಿದ್ರು ಅನ್ನೋದು ಇವತ್ತಿಗೂ ಕೂಡ ಅದು
ಯಕ್ಷ ಪ್ರಶ್ನೆ. ಅದನ್ನು ಅದು ಸುಳ್ಳೋ ಸತ್ಯನೋ ಅಂತ ಹೇಳಿ ಪರೀಕ್ಷೆ ಮಾಡೋಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಸೈಂಟಿಸ್ಟ್ಗಳು ಬಂದು ಅದನ್ನು ಚೆಕ್ ಮಾಡ್ತಾರೆ. ಏನೇ ಚೆಕ್ ಮಾಡಿದ್ರೂ ಕೂಡ ಅದು ಸುಳ್ಳಲ್ಲ, ಅದು ಸತ್ಯ. 1600 ಇತಿಹಾಸ ಇರತಕ್ಕಂಥ ಆ ಕಬ್ಬಿಣದ ಸ್ತಂಭ ಇವತ್ತಿಗೂ ಕೂಡ ಏನಾಗಿಲ್ಲ, ಅದು ತುಕ್ಕು ಹಿಡಿದಿಲ್ಲ. ಅದು ಭಾರತೀಯರಿಗೆ ಅಂದರೆ ತುಂಬ ಹಿಂದಿನಿಂದಲೂ ಈ ಒಂದು ಅಲಾಯ್ ಬಗ್ಗೆ, ಈ ಒಂದು ತಂತ್ರಜ್ಞಾನದ ಬಗ್ಗೆ ಮುಂಚೆನೇ ಗೊತ್ತಿತ್ತು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂದರೆ ಅದು ಐರನ್ ಪಿಲ್ಲರ್. ಸೊ ಈ ರೀತಿಯ ಟೆಕ್ನಾಲಜಿಯಿಂದ ನಾವು ಕಬ್ಬಿಣದ ವಸ್ತುಗಳನ್ನು ಏನು ಮಾಡ್ಬೋದು, ಕರೋಷನ್ನಿಂದ ತಡೆಗಟ್ಬೋದು. ಇಲ್ಲ ಅಂತಂದರೆ ಇವತ್ತು 1000 ರೂಪಾಯಿಗಳನ್ನಿರ್ಬೋದು ಅಥವಾ 1,00,000 ರೂಪಾಯಿಯನ್ನು ನಾವು ಇದಕ್ಕೋಸ್ಕರನೇ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ರಿಪ್ಲೇಸ್ ಮಾಡೋಕ್ಕೋಸ್ಕರನೇ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ಬಿಲ್ಡಿಂಗ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಡೆವಲಪ್ಮೆಂಟ್ ವರ್ಕ್ಗೆ ನಾವು ಯಾವುದನ್ನು ಬಳಸ್ಕೊಂಡಿರ್ತೀವಿ, ಕಬ್ಬಿಣವನ್ನು ಬಳಸ್ಕೊಂಡಿರ್ತೀವಿ. ಬಟ್ ಈ ಕಬ್ಬಿಣ ಮಳೆ ಮತ್ತು ಗಾಳಿಗೆ ಏನಾಗ್ತಾ ಇದೆ, ತುಕ್ಕು ಹಿಡ್ದೇ ಹಿಡಿಯುತ್ತೆ. ಸೊ ತುಕ್ಕು ಹಿಡಿದಾಗ ಅದಿಷ್ಟು ಜಾಗ ಏನಾಗುತ್ತೆ, ಅದು ಎಲ್ಲಿ ಅದನ್ನು ಹಾಕಿರ್ತೀವೋ ಆ ಭಾಗ ತುಂಡಾಗುವಂಥದ್ದಿರ್ಬೋದು, ಕಟ್ಟಾಗಿ ಬೀಳುವಂಥದ್ದಿರ್ಬೋದು, ಮತ್ತು ಅದನ್ನು ರಿಪೇರ್ ಮಾಡೋಕ್ಕೆ ಅಂತಲೇ ಬಂದ ಹಣ ಎಲ್ಲ ಏನಾಗ್ತಾ ಇದೆ, ವ್ಯಯ ಆಗ್ತಾ ಇದೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಈ ಒಂದು ಪ್ರಿವೆಂಟಿವ್ ಮೆಷರ್ಸನ್ನು ಬಳಸ್ಕೊಂಡ್ರೆ ನಾವು ಆ ಒಂದು ದುಡ್ಡನ್ನು ಉಳಿಸ್ಕೊಂಡು ದೇಶದ ಬೇರೆ ಏನು ಡೆವಲಪ್ಮೆಂಟ್ ವರ್ಕ್ ಇದೆಯಲ್ಲ ಅದಕ್ಕೆ ನಾವೇನು ಮಾಡ್ಬೋದು, ಬಳಸ್ಕೊಬೋದು. ಸೊ ಹಾಗಾಗಿ ಈ ಪ್ರಿವೆಂಟಿವ್ ಅನ್ನೋದು ಇಟ್ಸ್ ಅ ವೆರಿ ವೆರಿ ಬೆಸ್ಟ್ ಕಾನ್ಸೆಪ್ಟ್. ಹಾಗಾಗಿ ಈ ಒಂದೆಲ್ಲ ಟೆಕ್ನಾಲಜಿಯನ್ನು ಬಳಸ್ಕೊಂಡ್ರೆ ನಾವು ಕರೋಷನ್ನ ಏನು ಮಾಡ್ಬೋದು, ತಡಿಬೋದು. ಸೊ ಇದಿಷ್ಟು ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಚಾಪ್ಟ್ರಲ್ಲಿ ನೀವು ನೋಡುವಂತಹ 4 ಪ್ರಮುಖ ಹಂತಗಳಲ್ಲಿ ಈ ಪಾಠವನ್ನು ನಾವು ಡಿವೈಡ್ ಮಾಡಿ ನಿಮಗೆ ಹೇಳಿದ್ದೀನಿ. ಲೈಕ್ ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಎಕ್ಸ್ಟ್ರಾಕ್ಷನ್ಸ್ ಅಂತ ಹೇಳಿರ್ಬೋದು, ಹಾಗೆಯೇ ಲೈಕ್ ಕರೋಷನ್ ಮತ್ತು ಅದರ ಪ್ರಿವೆಂಟಿವ್ ಮೆಷರ್ಸ್. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಕೊನೆಯದಾಗಿ ನನಗೆ ಒಂದು ಕಮೆಂಟ್ ಬಂದಿತ್ತು, ಲೈಕ್ ನಾವು ಡಾಟ್ ಸ್ಟ್ರಕ್ಚರ್ನ ಬರೆದಿದ್ವಿ, ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಡಾಟ್ ಸ್ಟ್ರಕ್ಚರ್ನ ನಾನು ಬರೆದಿದ್ದೆ. ಆದರೆ ಅಲ್ಲಿ ಇನ್ನೂ ಮತ್ತೊಂದು ಎಕ್ಸಾಂಪಲ್ಸ್ನ ಕೊಟ್ಟು ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಎಕ್ಸಾಂಪಲ್ನ ಹೊರತುಪಡಿಸಿ ನಾನು ಕ್ಯಾಲ್ಶಿಯಂ ಕ್ಲೋರೈಡ್ ಆ ಒಂದು ಎಕ್ಸಾಂಪಲನ್ನು ಇಟ್ಕೊಂಡು ಮತ್ತೊಮ್ಮೆ ಆ ಒಂದು ಡಾಟ್ ಸ್ಟ್ರಕ್ಚರನ್ನು ನಿಮಗೆ ಹೇಳ್ತೀನಿ. ಓಕೆ, ಸೊ ಇಲ್ಲೂ ಕೂಡ ಏನಾಗುತ್ತೆ, ಮೆಟಲ್ ಮತ್ತು ನಾನ್ ಮೆಟಲ್ ನಡುವೆ ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಯಾಕಾಗುತ್ತೆ ಅಂತಂದರೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಎರಡಕ್ಕೂ ಕೂಡ ದೇ ವಾಂಟ್ ಟು ಅಚೀವ್ ದ ಆಕ್ಟೇಟ್ ಸ್ಟ್ರಕ್ಚರ್. ಆಕ್ಟೇಟ್ ಸ್ಟ್ರಕ್ಚರ್ ಅಂತಂದರೆ ಏನು, ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ಶೆಲ್ಸ್ ಬರಿತೀವಲ್ಲ, ಸೊ ಈ ಶೆಲ್ಸ್ ಶೆಲ್ಸಲ್ಲಿ KLMN ಶೆಲ್ಸ್ ಬರಿತೀವಿ. ಸೊ ಔಟರ್ ಮೋಸ್ಟ್ ಏನಿರಬೇಕು, ಐದರ್ 28 ಅಥವಾ 288. ಸೊ ಈ ಸ್ಟ್ರಕ್ಚರ್ನ ಏನಂತ ಕರಿತೀವಿ ನಾವು, ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಸೊ ಅಂದರೆ ದೇ ಆರ್ ದ ಕಂಪ್ಲೀಟ್ಲಿ ಫಿಲ್ಡ್ ಅಂತ. ಓಕೆ, ಸೊ ಇಟ್ ಅಟೈನ್ಸ್ ದ ಸ್ಟೇಟ್ ಆಫ್ ನೋಬಲ್ ಸ್ಟೇಟನ್ನು ಅಟೈನ್ ಆಗಿದೆ ಅಂತ. ಸೊ ಈ ಒಂದು 28 ಅಂದರೆ ಔಟರ್ ಮೋಸ್ಟ್ ಎಷ್ಟಿದೆ, 8 ಎಲೆಕ್ಟ್ರಾನ್. 288, ಸೊ ಇಲ್ಲೂ ಕೂಡ ಔಟರ್ ಮೋಸ್ಟ್ ಎಷ್ಟಿದೆ, 8 ಎಲೆಕ್ಟ್ರಾನ್ ಇದೆ. ಇದನ್ನು ನಾವು ಆಕ್ಟೇಟ್ ಸ್ಟ್ರಕ್ಚರ್ ಅಂತೀವಿ. ಬೋತ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವಾಂಟ್ ಟು ಅಚೀವ್ ದೀಸ್ ಸ್ಟ್ರಕ್ಚರ್ಸ್. ಓಕೆ, ಸೊ ಆ ಸ್ಟ್ರಕ್ಚರನ್ನು ಅಟೈನ್ ಮಾಡಬೇಕು ಅಂದರೆ ಐದರ್ ದೇ ಹ್ಯಾವ್ ಟು ಟೇಕ್ ದ ಎಲೆಕ್ಟ್ರಾನ್ಸ್, ಐದರ್ ದೇ ಹ್ಯಾವ್ ಟು ಗಿವ್ ದ ಎಲೆಕ್ಟ್ರಾನ್ಸ್. ಎರಡು ಆಪ್ಷನ್ಸ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ತೊಗೋಬೇಕು ಇಲ್ಲ ಎಲೆಕ್ಟ್ರಾನನ್ನು ಕೊಡಬೇಕು. ಸೊ ಇಲ್ಲಿ ಕ್ಯಾಲ್ಶಿಯಂ ಕ್ಲೋರೈಡ್ ಅಂದರೆ ಅಯಾನಿಕ್ ಕಂಪೌಂಡ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಆ ಎಲೆಕ್ಟ್ರಾನ್ ಕಂಪ್ಲೀಟಾಗಿ ಮೆಟಲ್ಸಿಂದ ನಾನ್ ಮೆಟಲ್ಸಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ನೀವು ಮುಂದಿನ ಚಾಪ್ಟ್ರಲ್ಲಿ ಲೈಕ್ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ ಚಾಪ್ಟ್ರಲ್ಲಿ ಅಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ನ ನೋಡ್ತೀರಾ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇಲ್ಲಿ ಅಯಾನಿಕ್ ಕಂಪೌಂಡ್ಸಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗ್ತದೆ. ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್ಸ್ ಟು ಅಟೈನ್ ದಿಸ್ ಕಾನ್ಫಿಗರೇಷನ್. ಓಕೆ, ಸೊ ಇಲ್ಲಿ ಕ್ಯಾಲ್ಶಿಯಂ ಅಂತಕ್ಕಂಥ ಒಂದು ಮೆಟಲ್ಲು, ಸೊ ಈಗ ಕ್ಲೋರಿನ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಏನು ಮಾಡಬೇಕು, ಅದು ಇಟ್ ಹ್ಯಾಸ್ ಟು ಗಿವ್ ದ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಕ್ಯಾಲ್ಶಿಯಂ ನಮ್ಗೆ ಗೊತ್ತಿದೆ, ಅಟಾಮಿಕ್ ನಂಬರ್ 20. ನಾವು ಈ ಒಂದು ಕಾನ್ಫಿಗರೇಷನ್ ಹಾಕಿದಾಗ ಲೈಕ್ ಎಷ್ಟಾಗುತ್ತೆ, 2 8 8 + 8 + 2 10 10 + 8 18, ಸೊ 20 ಆಯಿತು. ಇಲ್ಲಿ ಕ್ಲೋರಿನ್ ಗೊತ್ತಿದೆ, ದಟ್ ಈಸ್ 287. ಸೊ ದಿಸ್ ಈಸ್ ಆಲ್ಸೋ 287 ಅಲ್ವಾ. ಸೊ ಇಲ್ಲಿ ಬೋತ್ ಎರಡು ಕ್ಲೋರಿನ್ ಇದೆ. ಸೊ ಈಚ್ ಕ್ಲೋರಿನ್ ಲ್ಯಾಗಿಂಗ್ ಬಿಹೈಂಡ್ 1 ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಕ್ಯಾಲ್ಶಿಯಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಹೆಚ್ಚಿದೆ, 2 ಎಲೆಕ್ಟ್ರಾನ್ ಹೆಚ್ಚಿದೆ ಅಲ್ವಾ. ಸೊ ಅಂದರೆ
ಆಕ್ಟೇಟ್ ಹೀಗೆ ಇರ್ಬೋದು, ಆದರೆ ಆಕ್ಟೇಟ್ ಆಗಬೇಕು ಅಂದರೆ ಅದೇನು ಮಾಡಬೇಕು, ಎರಡು ಎಲೆಕ್ಟ್ರಾನನ್ನು ಬಿಟ್ಕೊಡ್ಬೇಕು. ಸೊ ಇದು ಈಸಿಯಾಗಿ ಎರಡು ಎಲೆಕ್ಟ್ರಾನ್ನ ಬಿಟ್ಕೊಡುತ್ತೆ. ಈ ಕೊಟ್ಟಂತಹ ಎರಡು ಎಲೆಕ್ಟ್ರಾನು ಎಲ್ಲಿಗೆ ಹೋಗುತ್ತೆ, ಸೊ ಒಂದು ಈ ಕ್ಲೋರಿನ್ ಹತ್ರ ಬರುತ್ತೆ, ಇನ್ನೊಂದು ಈ ಕ್ಲೋರಿನ್ ಹತ್ರ ಬರುತ್ತೆ. ಸೊ ಆವಾಗ ಎರಡೂ ಕ್ಲೋರಿನ್ಗಳು ಏನಾಯಿತು, ಕಂಪ್ಲೀಟ್ಲಿ ಫಿಲ್ಲಡ್ ಆಯಿತು. ಇವುಗಳ ಸ್ಟ್ರಕ್ಚರ್ ಏನಾಗುತ್ತೆ, 288 ಆಗುತ್ತೆ, ಇದು 288. ಸೊ ಇದು ಆಕ್ಟೇಟ್ ಸ್ಟ್ರಕ್ಚರ್, ಇದು ಕೂಡ 288. ಯಾವ ಸ್ಟ್ರಕ್ಚರ್ ಆಯಿತು, ಆಕ್ಟೇಟ್ ಸ್ಟ್ರಕ್ಚರ್. ಸೊ ಎಲ್ಲವೂ ಏನಾಯಿತು, ಈಗ ನೋಬಲ್ ಆಯಿತು, ಕಂಪ್ಲೀಟ್ಲಿ ಫಿಲ್ಲಡ್ ಆಯಿತು. ಸೊ ಹೇಗಾಯಿತು ಇದು ಕಂಪ್ಲೀಟ್ಲಿ ಫಿಲ್ಲಡ್ ಅಂದರೆ, ಬಿಕಾಸ್ ಟು ಡೊನೇಟ್ ದ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್, ದಟ್ ಈಸ್ ಟ್ರಾನ್ಸ್ಫರ್ಸ್ ದ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್ಸ್. ಓಕೆ, ಇದನ್ನು ಡಾಟ್ ಸ್ಟ್ರಕ್ಚರಲ್ಲಿ ಬರೆಯೋಣ. ಸೊ ಕ್ಯಾಲ್ಶಿಯಂ, ನಾ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬರೀತೀನಿ, ಎರಡಿದೆ. ಸೊ ಕ್ಲೋರಿನಲ್ಲಿ ಔಟರ್ ಮೋಸ್ಟ್ ಎಷ್ಟಿತ್ತು, 7 ಇತ್ತು ಅಲ್ವಾ, 1 2 3 4 5 6 7. ಸೊ ದಿಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಗೋಸ್ ಇಯರ್, ದಿಸ್ ವಿಲ್ ಗೋಸ್ ಇಯರ್. ಸೊ ಹಾಗಾಗಿ ಇದು 2+, ಎರಡು ಎಲೆಕ್ಟ್ರಾನ ಬಿಟ್ಕೊಟ್ಟಿದೆ. ಸೊ 2+, ಸೊ ಇದು ಎಷ್ಟು ಎಲೆಕ್ಟ್ರಾನ್ ತೊಗೊಂಡಿದೆ, ಒಂದು ಎಲೆಕ್ಟ್ರಾನು, ಇದು ಒಂದು ಎಲೆಕ್ಟ್ರಾನ್ ತೊಗೊಂಡಿದೆ, ಸರಿಯಲ್ಲ. ಓಕೆ, ಸೊ ಈ ರೀತಿಯಲ್ಲಿ ಏನಾಯಿತು, ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯಿತು. ಹಾಗಾಗಿ ಇದನ್ನು ಅಯಾನಿಕ್ ಕಂಪೌಂಡ್ ಅಂತೀವಿ. ಸೊ ಇಲ್ಲಿ ಫಾರ್ಮೇಷನ್ ಆಗಿರುವ ಬಾಂಡಿಗೆ ಏನಂತೀವಿ, ಅಯಾನಿಕ್ ಬಾಂಡ್. ಸೊ ಒಟ್ಟಿನಲ್ಲಿ ಅದು ಕಂಪ್ಲೀಟ್ ಫಿಲ್ಲಡ್ ಆಗಬೇಕು ಅಂದರೆ ಸ್ಟ್ರಕ್ಚರ್ ಏನಾಗಿರಬೇಕು, ಆಕ್ಟೇಟ್ ಸ್ಟ್ರಕ್ಚರ್. ಅಂದರೆ ಔಟರ್ ಮೋಸ್ಟ್ ಎಷ್ಟು ಎಲೆಕ್ಟ್ರಾನ್ ಇರಬೇಕು, 8 ಎಲೆಕ್ಟ್ರಾನ್ ಇದ್ದರೆ ಅದನ್ನು ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು. ಸೊ ಇದಿಷ್ಟು ಅರ್ಥ ಆಯಿತು ಅಂದ್ಕೊತೀನಿ. ಇದು ಒಂದು ಎಕ್ಸ್ಟ್ರಾ ಎಕ್ಸಾಂಪಲ್, ಇಟ್ ಈಸ್ ನಾಟ್ ದೇರ್ ಇನ್ ಅ ಟೆಕ್ಸ್ಟ್ ಬುಕ್. ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಇರುವಂಥದ್ದು. ನಾನು ಒಂದು ಇರಲಿ ಅಂತ ಇನ್ನೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಸೊ ಇದು ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಸೊ ಇದಿಷ್ಟು ಈ ಚಾಪ್ಟರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಪ್ರತಿ ವೀಡಿಯೋವನ್ನು ಒಂದು ಅಥವಾ ಎರಡು ಸಲ ನೋಡಿ ಜಸ್ಟ್ ಆ ಪಾಯಿಂಟ್ಸ್ನ ಬರ್ಕೊಂಡ್ರೆ ನೀವು ಮತ್ತೊಮ್ಮೆ ಟೆಕ್ಸ್ಟ್ ಬುಕ್ ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈಸಿಯಾಗಿ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರುವಂಥ ಪ್ರಶ್ನೆಗಳಿಗೆ, ಅಂದರೆ ಪ್ರತಿ ಕಾನ್ಸೆಪ್ಟ್ ಆದಮೇಲೆ ಇರುವ ಪ್ರಶ್ನೆಗಳಿಗೆ, ಹಾಗೂ ಕೊನೆಯಲ್ಲಿ ಎಕ್ಸಸೈಸಲ್ಲಿ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ಈಸಿಯಾಗಿ ನೀವು ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾವುದೇ ರೀತಿಯ ಅಪ್ಲಿಕೇಶನ್ ಕ್ವೆಶನ್ಸ್ನ ಕೊಟ್ಟರೂ ಕೂಡ ಯು ಆರ್ ರೆಡಿ ಟು ರೈಟ್ ದ ಆನ್ಸರ್ಸ್. ಓಕೆ, ಸೊ ಹಾಗಾಗಿ ಕರೆಕ್ಟಾಗಿ ವೀಡಿಯೋವನ್ನು ಅಬ್ಸರ್ವ್ ಮಾಡಿ. ಈ ಒಂದು ವೀಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೋಡಿ ನಿಮ್ಮ ನೋಟ್ಸನ್ನು ಬರ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಪಾಠವನ್ನು ನಿಮಗೆ ಅರ್ಥ ಮಾಡೋಕ್ಕೆ ಅದನ್ನು ರೆಡಿ ಮಾಡ್ಕೊಂಡು ಬರ್ತೀನಿ. ಸೊ ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.